ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸುಮ್. ಏನಪ್ಪ ಇದು ಇವತ್ತಿಂದ ತಮ್ಮನೇ ನೋಡಿದ್ರೆ ವಿಚಿತ್ರ ಐತೆ ಅಂತಲ್ಲ ನನಗೆ. ಏನಂತಂದರೆ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ಲ ಕ್ಯಾನ್ಸಲ್, ಮತ್ತೆ ವಾಪಸ್ ರನ್ನಿಂಗ್ ಮಾಡಬೇಕಾ. ಈ ನ್ಯೂಸ್ ಕೇಳಿದ ತಕ್ಷಣ ಯಾರು ಫಿಸಿಕಲ್ ಆಲ್ರೆಡಿ ಫೇಲ್ ಆಗಿದ್ರೆ ಅವ್ರಿಗೆ ಖುಷಿ ಆಯಿತು, ಮತ್ತು ಯಾರು ರನ್ನಿಂಗ್ ಪಾಸ್ ಆಗಿದ್ರಲ್ಲ ಅವ್ರಿಗೆ ಬೇಜಾರಾಯಿತು. ಯಾಕಂದರೆ ಆಲ್ರೆಡಿ ಇವಾಗ ನಾವು ಫಿಸಿಕಲ್ ಪಾಸ್ ಆಗಿದ್ದೀವಿ, ಮತ್ತು ವಾಪಸ್ ರನ್ನಿಂಗ್ ಮಾಡಬೇಕು, ಮತ್ತು ಅವ್ರ ಫಾಸ್ ಆಗ್ತವೆ ಇಲ್ಲೋ ಅನ್ನೋಂಥ ಒಂದು ಭಯ ಅವ್ರಿಗೆ ಸ್ಟಾರ್ಟ್ ಆಗೈತಿ. ಯಾರು ಫೇಲ್ ಆಗಿದ್ರಲ್ಲ ಅವ್ರು ಏನಾರ ನಾವು ಒಳ್ಳೆ ಫಿಸಿಕಲ್ ಮಾಡ್ಕೊಳಕ್ಕೆ ಅವಕಾಶ ಸಿಗತಿ, ನಾವು ಈ ಸಲ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಪಾಸ್ ಮಾಡ್ಕೋಬೇಕಂತ ಅವ್ರು ಅಂತ ಇದ್ದಾರೆ. ಏನೈತಿ ಇದರ ನೋಟಿಫಿಕೇಶನ್, ಏನೈತಿ ಯಾವ ಥರ ಏನಾಗೈತಿ ಇದನ್ನು ನೋ ನ್ಯೂಸ್ ಒಳಗೆ ಬರೋದು, ವಾಟ್ಸಪ್ ಒಳಗೆ ಅದು ಯೂಟ್ಯೂಬ್ ಒಳಗೆ ಬರೋ ತಕ್ಷಣ ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡುತ್ತೆ, ಸರ್ ಇದೇನಂತೇಳಿ. ಅದನ್ನು ಎಲ್ಲರಿಗೆ ತಿಳಿಸ್ಬೇಕು. ಫಿಸಿಕಲ್ ಏನು ಯಾರ್ಯಾರ್ದಾಗೈತಲ್ಲ ಎಸ್ ಎಸ್ ಜಿ ಡಿ ಪಾಸ್ ಆಗ್ಯಾರ, ಮತ್ತು ಯಾರು ಪಾಸ್ ಆಗಿಲ್ಲ ಅವರು ಕೂಡ ಇದನ್ನು ತಿಳಿಸ್ಬೇಕಂತೇಳಿ ವಿಡಿಯೋ ಮಾಡಾಯ್ತಿದ್ದೆ. ಇದನ್ನು ಇವ್ರು ನೋಡೋಣ ಏನೈತಿ ಇದು ನೋಟಿಫಿಕೇಶನ್, ಏನೈತಿ ಎಲ್ಲಿದ್ದ ಬಿಟ್ಟಿದ್ದಾರ ಅದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಇದು ಏನಂದ್ರೆ ಫಿಸಿಕಲ್ ಏನು ಆಗಿತ್ತು ಅದು ನಿಜ, ಕ್ಯಾನ್ಸಲ್ ಆಗಿದ್ದು ನಿಜ, ಎಷ್ಟು ಹುಡುಗರ್ದು ಮತ್ತು ಎಲ್ಲಿ ಅನ್ನೋದು ನೋಡೋಣ. ಇದು ಸಿ ಆರ್ ಪಿ ಎಫ್ದವ್ರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ನೋಡ್ಬೋದು ನೀವು ಇದನ್ನು. ಸಿ ಆರ್ ಪಿ ಎಫ್ದವ್ರು ಬಿಟ್ಟಿದ್ದಾರೆ ಏನಂತೇಳಿ, ಟೋಟಲಾಗಿ ಎಷ್ಟು ಹುಡುಗರು ಅಂದ್ರೆ 3600 ಹುಡುಗರ್ದು ಫಿಸಿಕಲ್ ವಾಪಸ್ ಕರೆದಿದ್ದಾರೆ. ಯಾವಾಗಂದರೆ ಎರಡನೇ ತಾರೀಕು, ಮೇ 2ನೇ ತಾರೀಕಿನಿಂದ ಮೇ 12ನೇ ತಾರೀಕು ಏನು ಫಿಸಿಕಲ್ ನಡೆದಿತ್ತಲ್ಲ ಅವ್ರದ್ದು 1ನೇ ತಾರೀಕು ಅಂದರೆ ಜೂನ್ 1ನೇ ತಾರೀಕಿನಿಂದ ಜೂನ್ 6ನೇ ತಾರೀಕಿನವರೆಗೂ ವಾಪಸ್ ಫಿಸಿಕಲ್ ಕರೆದಿದ್ದಾರೆ. ನಡೆದಿದ್ದು ಎಲ್ಲಿದೆ ಇದು? ದಿಲ್ಲಿ, ದಿಲ್ಲಿ ಬಿ ಎಸ್ ಎಫ್ ಕ್ಯಾಂಪ್ ಏನೈತಿ ನೋಯ್ಡಾ, ಅಲ್ಲಿ ನಡೆದಂಥ ಘಟನೆ. ಏನಾಗೈತೆ ಅಲ್ಲಿ ಯಾವುದೋ ಟೆಕ್ನಿಕಲ್ ರೀಸನ್, ಒರಿಜಿನಲ್ ಯಾರಿಗೂ ಗೊತ್ತಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದಾರೆ. ಯಾವುದೇ ರೀಸನಿಂದ ಅಲ್ಲಿ ನಡೆದಂಥ ಫಿಸಿಕಲನ್ನು ಎಲ್ಲರದ್ದು ವಾಪಸ್ ತೊಗೋಬೇಕು, ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ಅವ್ರೇನು ಮಾಡಿದಾರೆ, ವಾಪಸ್ ಈ ನೋಟಿಫಿಕೇಶನ್ನ ಜಾರಿ ಮಾಡಿದ್ದಾರೆ. ಏನೈತಿ ಪ್ರತಿಯೊಬ್ಬರಿಗೆ ಅದೆಲ್ಲ ಹೊಳ್ಳಿ ಅಡ್ಮಿಟ್ ಕಾರ್ಡ ಹೋಗಿದಾವೆ ಅವರಿಗೆ. ವಾಪಸ್ ಏನೈತಿ 3600 ಹುಡುಗರ್ದ ಫಿಸಿಕಲನ್ನು ವಾಪಸ್ ನಡೆಸ್ತಾರೆ. ಇನ್ನು ನಮ್ಮ ಕರ್ನಾಟಕದವ್ರಿಗೆ ಏನಾದ್ರು ಎಫೆಕ್ಟ್ ಆಯ್ತು ಇದನ್ನ? ನಮ್ಮ ಕರ್ನಾಟಕ ಅಂತಲ್ಲ, ಬೇರೆ ಅದರ ಸ್ಟೇಟ್ದವ್ರಿಗೆ ಅದು ಏನಾದ್ರು ಎಫೆಕ್ಟ್ ಆಯ್ತು? ಏನೂ ಎಫೆಕ್ಟ್ ಇಲ್ಲ ನಮ್ಮ ಕರ್ನಾಟಕದ್ದು. ಯಾರೇನು ಆಲ್ರೆಡಿ ಫಿಸಿಕಲ್ ಪಾಸ್ ಆಗಿದ್ದಾರೆ ಅವರು ಪಾಸ್, ಯಾರು ಫೇಲ್ ಆಗಿದಾರಲ್ಲ ಅವ್ರು ಫೇಲ, ಅವ್ರಿಗೇನು ಭಾಳ ಅವಕಾಶಗಳ. ಇದು ಎಲ್ಲರಿಗೂ ಇಲ್ಲ, ಓನ್ಲಿ ದಿಲ್ಲಿ ಬಿ ಎಸ್ ಎಫ್ ನೋಯ್ಡಾ ಕ್ಯಾಂಪ್ ಒಳಗೆ ಯಾರು ಫಿಸಿಕಲ್ ಆಗಿತ್ತು ಅದು ಎಷ್ಟನೇ ತಾರೀಕು, 2ನೇ ತಾರೀಕಿನಿಂದ ಹಿಡಿದು 12ನೇ ತಾರೀಕು ಏನು ಫಿಸಿಕಲ್ ಆಗಿತ್ತಲ್ಲ ಅವ್ರಿಗೆ ಮಾತ್ರ ನಡೆದಂಥದ್ದಿದೆ, ಅವ್ರಿಗೆ ಮಾತ್ರ ವಾಪಸ್ ನಡೆದಿದ್ದೀವಿ. ಆಲ್ ಇಂಡಿಯಾ ಯಾರೂ ಇಲ್ಲ, ಟೋಟಲ್ ಎಸ್ ಎಸ್ ಸಿ ಜಿ ಡಿದವ್ರಿಗೆಲ್ಲ ಅಲ್ಲಿ ಯಾವುದೇ ಕಾರಣದಿಂದಾಗಿ ತಪ್ಪಾಗಿರುತ್ತೆ, ಇದು ಮಿಸ್ಟೇಕ್ ಆಗಿದ್ದರಿಂದ ವಾಪಸ್ ಅವ್ರದ್ದು, ಇಲ್ಲಾಂದ್ರೆ ಟೆಕ್ನಿಕಲ್ ಏನೋ ಮಿಸ್ಟೇಕ್ ಆಗಿ ನೆಟ್ ಒಳಗೋದು, ಅವ್ರ ಏನಾರು ಡಾಟಾ ಎಲ್ಲ ಕ್ಲಿಯರ್ ಆಗಿರ್ಬೋದು, ಏನೋ ಪ್ರಾಬ್ಲಮ್ ಯಾವುದೇ ಒಂದು ಕಾರಣದಿಂದಾಗಿ ಫಿಸಿಕಲ್ ವಾಪಸ್ ಅವ್ರನ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ, ಎಲ್ಲರೂ ಏನಂತಂದ್ರೆ ನಮ್ಮದು ಆಗಿದ್ರೆ ಚೆನ್ನಾಗಿತ್ತು, ಯಾಕಂದ್ರೆ ನಾವು ಹೊಳಿ ಪ್ರಾಕ್ಟೀಸ್ ಮಾಡಿ ಇವಾಗ ಪಾಸ್ ಮಾಡ್ಕೊತಿದ್ವಿ ಅಂತ ಅನ್ನೋತ್ತರ. ಆ ಥರ ಏನಿಲ್ಲ, ಯಾರು ಆ ಥರ ಅನ್ಕೊಳಾಗ್ತೀರಿ, ನೀವು ನೆಕ್ಸ್ಟ್ ಇಯರ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಫಿಸಿಕಲ್ ಮಾಡಿರಿ, ಇವಾಗ ಮಾತ್ರ ನಿಮಗೆ ಅವಕಾಶ ಇಲ್ಲ. ಯಾರು ಹೆದರುವಂಥ ಅವಶ್ಯಕತೆ ಏನಿಲ್ಲ ಇದ್ರೊಳಗೆ, ಯಾರು ಹೆದರಾಕ ಹೋಗ್ಬೇಡ್ರಿ. ಯಾರು ಫಿಸಿಕಲ್ ಆಲ್ರೆಡಿ ಇವಾಗ ಪಾಸ್ ಆಗಿದ್ರಿ ಅವ್ರ ಮೆಡಿಕಲ್ ತಯಾರಿಯನ್ನು ನಡೆಸಿರಿ, ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ಬಗ್ಗೆ. ಆಲ್ರೆಡಿ ಏನು ಯಾರು ಇವಾಗ ಫೇಲ್ ಆಗಿದ್ದಿರಲ್ಲ ಫಿಸಿಕಲ್ ಒಳಗೆ, ಅವ್ರ ಎಕ್ಸಾಮ್ ತಯಾರಿಯನ್ನು ನಡೆಸಿರಿ. ನೋಡ್ಬೋದು ಇದನ್ನು 25ನೇ ತಾರೀಕು 5ನೇ ತಿಂಗಳೊಳಗೆ ನೋಟಿಫಿಕೇಶನ್ ಬಿಟ್ಟಾರ, ಸಿಗ್ನೇಚರ್ ಆಗಿದ್ದದ ಬಿ ಸಿ ಆರ್ ಪಿ ಎಫ್ ಕಡೆಯಿಂದ ಬಂದೈತಿ. ಯಾರಿಗೂ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಓಕೆ ದೋಸ್ತು, ಭಾಳ ಇದನ್ನು ಮೆಸೇಜ್ ಮಾಡಾಯ್ತಿದ್ರಿ, ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಾಯ್ತಿದ್ರಿ, ಕಾಮೆಂಟ್ಗಳು ಕೇಳಿದ್ರು ಅಂದಿಬ್ರು, ಮತ್ತು ನಂಬರ್ ಯಾರ ಕಡೆ ಇತ್ತಲ್ಲ ಅವರು ಕೂಡ ನನಗೆ ಇದನ್ನು ನೋಟಿಫಿಕೇಶನ್ ಹಾಕಿ ಕೇಳಿದರೆ ಏನಂತೇಳಿ, ಸರ್ ಇದೊಂದು ಈ ಥರ ಬಂದಿದ್ದಂಥ ನೋಟಿಸ್, ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಬಾಕಿದೆ. ಯಾರು ಭಯಪಡಕ್ಕೆ ಹೋಗ್ಬಿಡ್ರಿ, ನಿಮ್ಮ ಮುಂದಿನ ತಯಾರಿಯನ್ನು ನಡೆಸಿರಿ. ಓಕೆ ದೋಸ್ತು, ಬಾಯ್.